ನೀವು ನೋಡ್ತಾ ಇದ್ದೀರಾ ಸುವರ್ಣ ಸುವರ್ಣ ವಾಹಿನಿಯ ಎಲ್ಲಾ ವೀಕ್ಷಕರಿಗೆ ನಮಸ್ಕಾರ ಇದು ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಹೆಲ್ತ್ ಪ್ಲಸ್ ವೀಕ್ಷಕರೇ ಹೆಲ್ತ್ ಪ್ಲಸ್ ಕಾರ್ಯಕ್ರಮದ ಇಂದಿನ ಸಂಚಿಕೆಗೆ ನಿಮಗೆಲ್ಲರಿಗೂ ಸ್ವಾಗತ ವೀಕ್ಷಕರೇ ನಮಗೆ ಜ್ವರ ಬಂದಾಗ ನೆಗಡಿ ಆದಾಗ ಮೊದಲು ಕಾಣಿಸಿಕೊಳ್ಳುವುದು ಗಂಟಲು ನೋವು ಹಾಗೇನೆ ನೀರಿನಲ್ಲಿ ವ್ಯತ್ಯಾಸ ಆದಾಗ ವಾತಾವರಣದ ಬದಲಾವಣೆಯಿಂದನೂ ಗಂಟಲು ನೋವು ಕಾಣಿಸಿಕೊಳ್ಳುತ್ತೆ ಗಂಟಲು ನೋವಿಗೆ ಇದಿಷ್ಟೇ ಕಾರಣನಾ ಅಥವಾ ಬೇರೆ ಕಾರಣದಿಂದನೂ ಗಂಟಲು ನೋವು ಕಾಣಿಸಿಕೊಳ್ಳುತ್ತಾ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ ಇವತ್ತಿನ ಹೆಲ್ತ್ ಪ್ಲಸ್ ಸಂಚಿಕೆಯಲ್ಲಿ ವೀಕ್ಷಕರೇ ಇಂದಿನ ಸಂಚಿಕೆಯಲ್ಲಿ ನಮ್ಮ ಜೊತೆಗಿದ್ದಾರೆ ಮೀನಾಕ್ಷಿ ಆಸ್ಪತ್ರೆಯಲ್ಲಿ ENT ತಜ್ಞರಾಗಿರುವಂತ ಡಾಕ್ಟರ್ ಶ್ರೀರಂಗಪ್ರಸಾದ್ ಅವರು ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಹಾಗೇನೆ ಗಂಟಲು ನೋವಿನ ಬಗ್ಗೆ ನಮಗೆ ಗೊತ್ತಿಲ್ಲದೆ ಇರೋ ವಿಷಯಗಳನ್ನು ತಿಳ್ಕೊಳ್ಳೋಣ ಅದಕ್ಕಿರೋ ಪರಿಹಾರಗಳನ್ನು ಕಂಡುಕೊಳ್ಳೋಣ ಡಾಕ್ಟರ್ ನಮಸ್ಕಾರ ನಮಸ್ಕಾರ ನಮ್ಮ ಹೆಲ್ತ್ ಪ್ಲಸ್ ಕಾರ್ಯಕ್ರಮಕ್ಕೆ ಸ್ವಾಗತ ಡಾಕ್ಟರ್ ಧನ್ಯವಾದ ಡಾಕ್ಟರ್ ನೀವು ENT ತಜ್ಞರಿದ್ದೀರಿ ನಿಮ್ಮ ಹತ್ರ ಮಾತಾಡೋದಕ್ಕೆ ಒಳ್ಳೆ ಸೂಕ್ತ ವಿಷಯ ಇವತ್ತು ಗಂಟಲು ನೋವು ಅನ್ನೋದು ಬಹುಶಃ ಪ್ರತಿಯೊಬ್ಬ ಮನುಷ್ಯನು ಅನುಭವಿಸಿರ್ತಾರೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಗಂಟಲು ನೋವು ಅನ್ನೋದು ಬಂದೇ ಬರುತ್ತೆ ನೀವೊಬ್ಬರು ENT ತಜ್ಞರಾಗಿ ಗಂಟಲು ನೋವನ್ನ ಯಾವ ತರ ವಿವರಿಸ್ತೀರಾ ಅದಕ್ಕೆ ಏನು ಕಾರಣಗಳಿರುತ್ತೆ ಮುಖ್ಯವಾಗಿ ಇದು ಸಾಮಾನ್ಯವಾಗಿ ನಮ್ಮ ನೀವು ಹೇಳಿದ ಹಾಗೆ ಎಲ್ಲರಲ್ಲೂ ಕಾಣಬರುವ ಸಮಸ್ಯೆ ಇದು ದೊಡ್ಡವರಲ್ಲೂ ಕಾಣಬಹುದು ಮಕ್ಕಳಲ್ಲೂ ಕಾಣಬಹುದು ಕಾಮನ್ ಆಗಿ ಇದಕ್ಕೆ ಟಾನ್ಸಿಲೈಟಿಸ್ ಇಸ್ ಒನ್ ಆಫ್ ದಿ ಕಾಮನ್ ಕಾಸಸ್ ಫಾರ್ ದಿಸ್ ಸೋ ಈ ಟಾನ್ಸಿಲ್ ಅನ್ನೋದು ಏನಂದ್ರೆ ಇದು ಲಿಂಫಾಯ್ಡ್ ಟಿಶ್ಯೂ ಅಂತ ನಮ್ಮಲ್ಲಿ ಇರುತ್ತೆ ಅದು ನಮ್ಮ ದೇಹಕ್ಕೆ ಡಿಫೆನ್ಸ್ ಮೆಕ್ಯಾನಿಸಮ್ ಇರುತ್ತೆ ರೋಗ ನಿರೋಧಕ ಶಕ್ತಿ ಇದೆ ಅದಕ್ಕೆ ಸೊ ಅದು ಗಂಟಲಲ್ಲೂ ಇರುತ್ತೆ ಆಮೇಲೆ ಮೂಗ್ನಲ್ಲೂ ಇರುತ್ತೆ ಇದು ಈಗ ನೀವು ಟಾನ್ಸಿಲೈಟಿಸ್ ಅಂದ್ರಿ ಅದು ನಮ್ಮ ದೇಹದೊಳಗೆ ಇರುವಂಥದ್ದು ಗಂಟಲಿನಲ್ಲಿ ಇರುವಂಥದ್ದು ಆದರೂ ನಾವು ಟಾನ್ಸಿಲ್ಸ್ ಬಂದಿದೆ ಅಂತ ಹೇಳ್ತೀವಿ ಟಾನ್ಸಿಲೈಟಿಸ್ ಅನ್ನೋದನ್ನು ನೀವು ವೈದ್ಯಕೀಯ ಭಾಷೆಯಲ್ಲಿ ಯಾವ ಥರ ವಿವರಿಸ್ತೀರಾ ಯಾಕಾಗುತ್ತೆ ಟಾನ್ಸಿಲೈಟಿಸ್ ಇದು ಇನ್ಫೆಕ್ಷನ್ ಆದಾಗ ಬ್ಯಾಕ್ಟೀರಿಯಾ ಅಥವಾ ವೈರಲ್ ಇನ್ಫೆಕ್ಷನ್ ಆದಾಗ ಇದು ಟಾನ್ಸಿಲೈಟಿಸ್ ಅಂತ ಹೇಳ್ತೀವಿ ಅದರ್ವೈಸ್ ಅದನ್ನು ಟಾನ್ಸಿಲ್ ಅಂತಲೇ ಹೇಳೋದು ನಾವು ಸೊ ಅದು ಇನ್ಫೆಕ್ಷನ್ ಆದಾಗ ಅದನ್ನು ಟಾನ್ಸಿಲೈಟಿಸ್ ಅಂತ ಹೇಳ್ತೀವಿ ಅದು ಇನ್ಫೆಕ್ಷನ್ ಆದಾಗ ಚಿಹ್ನೆಗಳು ಕಾಣಿಸ್ತವೆ ಸೊ ಆವಾಗೇನಾಗುತ್ತೆ ಗಂಟಲು ನೋವು ಬರುತ್ತೆ ನುಂಗೋಕ್ಕೆ ತೊಂದರೆ ಆಗುತ್ತೆ ಜ್ವರ ಬರುತ್ತೆ ಕೆಮ್ಮು ನೆಗಡಿ ಎಲ್ಲ ಇರುತ್ತೆ ಸೊ ಅಡಲ್ಟ್ಸಲ್ಲಿ ಇದು ಬರೀ ಗಂಟಲು ನೋವು ಅಂತಲೇ ಕಾಣಿಕೊಳ್ತೆ ಮಕ್ಕಳಲ್ಲಿ ಟಾನ್ಸಿಲ್ ಜೊತೆಗೆ ಅಡಿನಾಯ್ಡ್ಸ್ ಅಂತಲೂ ಇರುತ್ತೆ ಅದು ಮೂಗಿನ ಹಿಂದೆ ಇರುತ್ತೆ ಸೊ ಅದು ದಪ್ಪ ಆದಾಗ ತೊಂದರೆಗಳು ಕಾಣಿಸ್ಕೊಳುತ್ತೆ ಮುಖ್ಯವಾದ ಚಿಹ್ನೆಗಳು ಏನಿರುತ್ತೆ ಡಾಕ್ಟರ್ ಈಗ ಟಾನ್ಸಿಲೈಟಿಸ್ ಅದು ಗಂಟಲು ನೋವು ಅಂದರೆ ಬೇರೆ ಥರದಲ್ಲೂ ಗಂಟಲು ನೋವು ಬರಬಹುದು ಈಗ ಅದು ಟಾನ್ಸಿಲೈಟಿಸ್ ಕಾರಣದಿಂದ ಬಂದಿದೆ ನೋವು ಅಂದರೆ ಅದರ ಚಿಹ್ನೆಗಳು ಏನಿರುತ್ತೆ ಟಾನ್ಸಿಲೈಟಿಸ್ ಜೊತೆಗೆ ಬೇರೆ ಬೇರೆ ಕಾರಣದಿಂದನೂ ಗಂಟಲು ನೋವು ಬರ್ಬೋದು ಫೆರಿಂಜೈಟಿಸ್ ಅಂದರೆ ಅನ್ನನಾಳ ಏನಾದರೂ ಇನ್ಫೆಕ್ಷನ್ ಆದಾಗ ಫೆರಿಂಜೈಟಿಸ್ ಅಂತ ಹೇಳ್ತೀವಿ ಇಲ್ಲ ಬಾಯಿ ಹುಣ್ಣಾಗ ಆಫ್ತಸ್ ಅಲ್ಸರ್ ಆದಾಗಲೂ ನೋವು ನುಂಗೋಕ್ಕೆ ತೊಂದರೆ ಆಗುತ್ತೆ ಆಮೇಲೆ ಗೆಡ್ಡೆ ಕ್ಯಾನ್ಸರ್ ಗೆಡ್ಡೆ ಇದ್ರೂ ಆವಾಗಲೂ ನುಗ್ಗೋಕ್ಕೆ ತೊಂದರೆ ಆಗುತ್ತೆ ಬಟ್ ಟಾನ್ಸಿಲೈಟಿಸ್ ಆದಾಗ ತುಂಬಾ ನೋವಿರುತ್ತೆ ಪ್ಲಸ್ ಜ್ವರನೂ ಇರುತ್ತೆ ಇನ್ಫೆಕ್ಷನರಿಂದ ಜ್ವರನೂ ಇರುತ್ತೆ ಆಮೇಲೆ ನಾವು ಪರೀಕ್ಷೆ ಮಾಡಿದಾಗ ಟಾನ್ಸಿಲ್ ಗೆಡ್ಡೆ ದಪ್ಪ ಆಗಿರುತ್ತೆ ಆಮೇಲೆ ಅದರ ಮೇಲೆ ಬಿಳಿ ಬಿಳಿ ಚುಕ್ಕೆ ಥರ ಕಾಣುತ್ತೆ ಅದು ಪಸ್ ಫಾರ್ಮ್ ಆಗಿರುತ್ತೆ ಒಂದೊಂದ್ಸತಿ ಆಮೇಲೆ ಕತ್ತು ಪರೀಕ್ಷೆ ಮಾಡಿದಾಗ ಆ ಲಿಂಫ್ ನೋಡ್ ಅಂತ ಎನ್ಲಾರ್ಜ್ ಆಗುತ್ತೆ ಇಲ್ಲಿ ಇದ್ರ ಹತ್ರ ಮ್ಯಾಂಡಿಬಲ್ ಅಂತ ಹೇಳ್ತೀವಿ ಅದ್ರ ಹತ್ರ ಲಿಂಫ್ ನೋಡ್ ಒಂದು ಎನ್ಲಾರ್ಜ್ ಆಗಿರುತ್ತೆ ಈ ಚಿಹ್ನೆಗಳೆಲ್ಲ ಕಂಡ್ರೆ ನಾವು ಅದನ್ನು ಟಾನ್ಸಿಲೈಟಿಸ್ ಅಂತ ನಿರ್ಧಾರ ಮಾಡ್ತೀವಿ ಡಾಕ್ಟರ್ ಹೆಚ್ಚಾಗಿ ಮಕ್ಕಳಲ್ಲೇ ಕಾಣಿಸ್ಕೊಳ್ಳುತ್ತೆ ಗಂಟಲು ನೋವು ದೊಡ್ಡವ್ರಿಗಿಂತಲೂ ಜಾಸ್ತಿ ಈ ಮಕ್ಕಳಲ್ಲಿ ಗಂಟಲು ನೋವು ಕಾಣಿಸ್ಕೊಂಡಾಗ ಯಾವ್ಯಾವ ಥರದ ಸಮಸ್ಯೆಗಳಾಗುತ್ತೆ ಇದು ನಾನು ಮೊದಲೇ ಹೇಳಿದಾಗೆ ಟಾನ್ಸಿಲ್ಸ್ ಜೊತೆ ಅಡಿನಾಯ್ಡ್ಸ್ ಅಂತಲೂ ಇರುತ್ತೆ ಅದು ಮಕ್ಕಳಲ್ಲಿ ಸಾಮಾನ್ಯವಾಗಿ ಕಂಡುಬರುತ್ತೆ ಇದು ದಪ್ಪ ಆಗೋದು ಯಾವಾಗ ಅಂದರೆ 3-4 ವರ್ಷದ ಮಕ್ಕಳಲ್ಲಿ ದಪ್ಪ ಆಗುತ್ತೆ ಅದು ಹೇಗೆ ಅಂದರೆ ಅಲ್ಲಿವರೆಗೂ ಅವರು ಮನೆಯಲ್ಲೇ ಇರ್ತಾರೆ ಬೇರೆ ಕಡೆಗೆ ಎಕ್ಸ್ಪೋಸ್ ಆಗಿರಲ್ಲ ಸ್ಕೂಲಿಗೆ ಹೋಗೋಕ್ಕೆ ಶುರು ಮಾಡಿದಾಗ ದೇ ಆರ್ ಎಕ್ಸ್ಪೋಸ್ ಟು ಆಲ್ ದೀಸ್ ಇನ್ಫೆಕ್ಷನ್ಸ್ ಆವಾಗ ಅದು ದಪ್ಪ ಆಗುತ್ತೆ ಸೊ ಇದು ಮೂಗಿನ ಹಿಂದೆ ಇರೋದ್ರಿಂದ ದಪ್ಪ ಆದಾಗ ಏನಾಗುತ್ತೆ ಅವ್ರಿಗೆ ಮೂಗಲ್ಲಿ ಉಸಿರಾಡೋಕ್ಕೆ ತೊಂದರೆ ಆಗುತ್ತೆ ಮಲ್ಕೊಂಡಾಗ ಬಾಯಿ ತೆಕ್ಕೊಂಡು ಉಸಿರಾಡೋದು ಗೊರಕೆ ಹೊಡೆಯೋದು ಇದು ಮಾಡ್ತಾರೆ ಸೊ ಈ ಮಕ್ಕಳಲ್ಲಿ ಇದು ಕಾಮನ್ ಆಗಿ ಕಾಣಬರುತ್ತೆ ನೀವು ಅಡಿನಾಯ್ಡ್ಸ್ ಅಂತ ಹೇಳಿದ್ರಿ ಅಡಿನಾಯ್ಡ್ಸ್ ಅಂದರೆ ಏನು ಹಾಗೆ ಅದಕ್ಕಾಗುವಂಥ ಸಮಸ್ಯೆಗಳೇನೇನು ಡಾಕ್ಟರ್ ಅಡಿನಾಯ್ಡ್ಸ್ ಅದು ಟಾನ್ಸಿಲ್ ಥರನೇ ಅದು ಲಿಂಫಾಯ್ಡ್ ಟಿಶ್ಯೂನೇ ಬಟ್ ಅದು ಅದನ್ನು ಮಕ್ಕಳಲ್ಲಿ ದಪ್ಪ ಆದಾಗ ಏನಾಗುತ್ತೆ ತೊಂದರೆ ಆಗುತ್ತೆ ಉಸಿರಾಡಕ್ಕೆ ತೊಂದರೆ ಆಗೋದು ಎಲ್ಲ ಆಗುತ್ತೆ ಈ ಬಾಯಲ್ಲಿ ಉಸಿರಾಡ್ತಾ ಇರೋದ್ರಿಂದ ಮಕ್ಕಳಿಗೆ ಏನಾಗುತ್ತೆ ಅದು ಆಕ್ಸಿಜನೇಷನ್ ಸರಿಯಾಗಿ ಆಗೋದಿಲ್ಲ ರಾತ್ರಿ ಆಮೇಲೆ ಈ ಮೂಗು ಬ್ಲಾಕ್ ಆಗಿ ಅವ್ರಿಗೆ ಉಸಿರಾಡಕ್ಕೆ ತೊಂದರೆ ಆಗಿರೋದ್ರಿಂದ ಮಧ್ಯೆ ಹೇಳ್ತಾ ಇರ್ತಾರೆ ನಿದ್ದೆ ಸರಿಯಾಗಿ ಮಾಡೋದಿಲ್ಲ ಈ ಆಕ್ಸಿಜನೇಷನ್ ಕಡಿಮೆ ಆಗಿರೋದು ಆಕ್ಸಿಜನೇಷನ್ ಕಡಿಮೆ ಆಗಿರೋದ್ರಿಂದ ಅವ್ರ ಬೆಳವಣಿಗೆ ಸ್ವಲ್ಪ ತೊಂದರೆ ಆಗುತ್ತೆ ಮಕ್ಕಳಿಗೆ ಆಮೇಲೆ ಕಿವಿಯಿಂದ ಮೂಗಿಗೆ ಒಂದು ಟ್ಯೂಬ್ ಇರುತ್ತೆ ಅದರಲ್ಲಿ ಗಾಳಿ ಓಡಾಡ್ತಾ ಇರುತ್ತೆ ಈ ಗಡ್ಡೆ ದಪ್ಪ ಆದಾಗ ಆ ಟ್ಯೂಬ್ ಓಪನಿಂಗು ಅದು ಬ್ಲಾಕ್ ಆಗುತ್ತೆ
ಸೊ ಆ ಓಪನಿಂಗ್ ಬ್ಲಾಕ್ ಆದಾಗ ಮಿಡ್ಲ್ ಇಯರ್ ಅಂತ ಏನು ಹೇಳ್ತೀವಿ ಕಿವಿಯ ಮಧ್ಯಭಾಗ ಅಲ್ಲಿ ನೀರು ತುಂಬಿಕೊಳ್ಳೋ ಸಾಧ್ಯತೆ ಇರುತ್ತೆ ಅದಕ್ಕೆ ನೀರು ತುಂಬಿಕೊಂಡಾಗ ಮಕ್ಕಳಿಗೆ ಕೇಳಿಸೋ ತೊಂದರೆ ಶುರುವಾಗುತ್ತೆ ಇನ್ನು ನೀವು ಹೇಳಿದ್ರಿ ಅದಕ್ಕೆ ಸರಿಯಾಗಿ ಟ್ರೀಟ್ ಮಾಡಿಲ್ಲ ಅಂದ್ರೆ ಮುಂದೆ ತೊಂದರೆ ಆಗುತ್ತೆ ಅಂತ ಯಾವ ತರ ತೊಂದರೆ ಆಗಬಹುದು ಸರ್ ಅದೇ ಇದು ಆಕ್ಸಿಜನೇಷನ್ ಕಡಿಮೆ ಆಗೋದ್ರಿಂದ ಮಗು ಬೆಳವಣಿಗೆ ಸರಿಯಾಗಿ ಆಗೋದಿಲ್ಲ ಬಾಯಿ ತಕೊಂಡು ಉಸಿರಾಡೋದ್ರಿಂದ ಹಲ್ಲು ಮುಂದಕ್ಕೆ ಬರೋಕೆ ಶುರುವಾಗುತ್ತೆ ಆಮೇಲೆ ಕಿವಿಯಲ್ಲಿ ನೀರು ತುಂಬಿಕೊಳ್ಳೋದ್ರಿಂದ ಕೇಳಿಸೋದು ತೊಂದರೆ ಆಗುತ್ತೆ ಆಮೇಲೆ ಸ್ಕೂಲಲ್ಲಿ ದೇ ಲ್ಯಾಗ್ ಬಿಹೈಂಡ್ ಕೇಳಿಸೋದು ತೊಂದರೆ ಆಗೋದ್ರಿಂದ ಸೊ ಇದು ಈ ತೊಂದರೆ ಎಲ್ಲ ಆಗೋದ್ರಿಂದ ನಾವು ಆರ್ಡಿನೇಟ್ಸ್ನ ಟ್ರೀಟ್ಮೆಂಟ್ ಮಾಡಬೇಕಾಗುತ್ತೆ ಡಾಕ್ಟರ್ ನಾವು ಮಕ್ಕಳಲ್ಲಿ ಶೀತ ಆಗೋದು ನೆಗಡಿ ಆಗೋದು ಕೆಮ್ಮು ಗಂಟಲು ನೋವು ಈ ತರದ್ದೆಲ್ಲ ಸಹಜ ಅಂತ ನಾವು ಅನ್ಕೋತೀವಿ ಎಲ್ಲರೂ ಪ್ರತಿಯೊಬ್ಬರೂ ಅದಕ್ಕೆ ಟ್ರೀಟ್ ಮಾಡಲ್ಲ ಆದರೆ ಇದು ಟ್ರೀಟ್ ಮಾಡಬೇಕಾದಂಥ ವಿಷಯ ಡಾಕ್ಟರ್ ಹತ್ರ ಹೋಗಬೇಕು ಅಂತ ನಾವು ಯಾವ ಸಮಯದಲ್ಲಿ ತಿಳ್ಕೋಬೇಕು ಅದೇ ಮಗು ರಾತ್ರಿ ಹೊತ್ತು ತುಂಬ ಉಸಿರಾಡಕ್ಕೆ ತೊಂದರೆ ಆಗೋದು ಮೂಗು ಬ್ಲಾಕ್ ಆಗೋದು ಬಾಯಿ ತಕ್ಕೊಂಡು ಉಸಿರಾಡೋದು ಗೊರಕೆ ಹೊಡೆಯೋದು ಆಮೇಲೆ ಕಿವಿ ಕೇಳಿಸೋದು ಏನಾದರೂ ತೊಂದರೆ ಇದೆ ಅನ್ನಂಗಿದ್ರೆ ಆವಾಗ ಡಾಕ್ಟರ್ ಹತ್ರ ಅವರು ತಪಾಸಣೆ ಮಾಡಿಸ್ಬೇಕು ಇಂಥ ಲಕ್ಷಣಗಳೆಲ್ಲ ತೀರಾ ಅಸಹಜ ಅಂತ ಹೇಳ್ತೀರಾ ಮಕ್ಕಳಲ್ಲಿ ಕಾಮನ್ ಆಗಿ ಕಂಡುಬರುತ್ತೆ ಅದು ಸ್ವಲ್ಪ ಮಟ್ಟಿಗೆ ಇದ್ದಾಗ ಹಾಗೆ ಮೆಡಿಕಲ್ ಮ್ಯಾನೇಜ್ಮೆಂಟ್ ಮಾಡ್ಬೋದು ಬಟ್ ತುಂಬ ದಪ್ಪ ಆಗಿ ತುಂಬ ತೊಂದರೆ ಜಾಸ್ತಿ ಆಗಿದೆ ಅಂದಾಗ ಆಗ ಶಸ್ತ್ರಚಿಕಿತ್ಸೆ ಮಾಡಲೇಬೇಕಾಗುತ್ತೆ ಡಾಕ್ಟರ್ ನೀವು ಹೇಳಿದ್ರಿ ಸಮಸ್ಯೆಗಳು ಜಾಸ್ತಿ ಆದರೆ ಅದಕ್ಕೆ ಚಿಕಿತ್ಸೆ ಮಾಡಲೇಬೇಕು ಹಾಗೆ ಕೆಲವೊಂದು ಸಂದರ್ಭದಲ್ಲಿ ಶಸ್ತ್ರಚಿಕಿತ್ಸೆನೂ ಮಾಡಬೇಕಾಗುತ್ತೆ ಅಂತ ಈಗ ಮುಖ್ಯವಾಗಿ ಮೊದಲು ಚಿಕಿತ್ಸೆ ಅಂತ ಏನು ಮಾಡ್ತೀರಾ ಡಾಕ್ಟರ್ ಇದು ದಪ್ಪ ಆದಾಗ ನಾವು ಮೂಗು ಉಸಿರಾಡಕ್ಕೆ ತೊಂದರೆ ಆದಾಗ ಕೆಲವು ಸತಿ ನೇಸಲ್ ಸ್ಪ್ರೇ ಅಂತ ಕೊಡ್ತೀವಿ ಮೂಗಿಗೆ ಸ್ಪ್ರೇ ಹಾಕಿ ನೋಡ್ತೀವಿ ಅದರಲ್ಲಿ ಏನಾದರೂ ಅವ್ರಿಗೆ ಇಂಪ್ರೂವ್ಮೆಂಟ್ ಕಂಡು ಬಂದರೆ ಟ್ರೀಟ್ಮೆಂಟ್ ಸ್ವಲ್ಪ ಮುಂದುವರಿಸ್ಬೋದು ಬಟ್ ಆ ಟ್ರೀಟ್ಮೆಂಟಲ್ಲೂ ಇದು ಉಪಯೋಗ ಕಾಣಲಿಲ್ಲ ಅಂದರೆ ಆವಾಗ ಶಸ್ತ್ರಚಿಕಿತ್ಸೆ ಮಾಡಬೇಕಾಗುತ್ತೆ ಶಸ್ತ್ರಚಿಕಿತ್ಸೆ ಮಾಡೋಕ್ಕೆ ಮೊದಲು ನಾವು ಕೆಲವು ಟೆಸ್ಟ್ಗಳನ್ನ ಮಾಡಬೇಕಾಗುತ್ತೆ ಮುಖ್ಯವಾಗಿ ಒಂದು ಎಕ್ಸ್ರೇ ಮಾಡಿಸ್ತೇವೆ ಎಕ್ಸ್ರೇ ಮಾಡಿಸಿದಾಗ ಏನಾಗುತ್ತೆ ಅದು ಸ್ಕಲ್ ಎಕ್ಸ್ರೇ ಮಾಡಿದಾಗ ಆ ಅಡಿನಾಯ್ಡ್ ಗ್ಲ್ಯಾಂಡ್ ದಪ್ಪ ಆಗಿರೋದು ಕಾಣುತ್ತೆ ಆಮೇಲೆ ಅದರೂ ಎಷ್ಟು ಮಟ್ಟಿಗೆ ಇದು ಏರ್ ವೇ ಅಂದರೆ ರೆಸ್ಪಿರೇಟ್ರಿ ಟ್ರ್ಯಾಕ್ಟ್ಗೆ ಅಬ್ಸ್ಟ್ರಕ್ಷನ್ ಆಗ್ತಿದೆ ಅಂತ ಕಾಣಿಸುತ್ತೆ ಸೊ ಅದು ತುಂಬಾ ಅಬ್ಸ್ಟ್ರಕ್ಷನ್ ಇದ್ದರೆ ಆವಾಗ ನಾವು ಅದನ್ನು ಟ್ರೀಟ್ ಮಾಡಲೇಬೇಕಾಗುತ್ತೆ ಶಸ್ತ್ರಚಿಕಿತ್ಸೆ ಮಾಡುವಂಥ ಸಂದರ್ಭ ಯಾವುದು ಈಗ ಶಸ್ತ್ರಚಿಕಿತ್ಸೆ ಮಾಡಲೇಬೇಕು ಅದು ಮಾಡದೆ ವಿಧಿ ಇಲ್ಲ ಅನ್ನೋ ನಿರ್ಧಾರಕ್ಕೆ ಬರೋದು ಯಾವಾಗ ಡಾಕ್ಟರ್ ಒಂದು ಕಿವಿ ಕೇಳಿಸೋ ತೊಂದರೆ ಇದ್ದಾಗ ಅದು ನಾ ಹೇಳಿದಾಗೆ ಕಿವಿಯ ಮಧ್ಯಭಾಗದಲ್ಲಿ ನೀರು ತುಂಬಿಕೊಂಡಿದ್ದಾಗ ಆ್ಯಂಡ್ ಅದಕ್ಕೆ ಅಡಿನಾಯ್ಡ್ ಕಾರಣ ಅಂತ ಹೇಳಿದಾಗ ಸೊ ಅದು ಎರಡನ್ನೂ ಒಟ್ಟಿಗೆ ನಾವು ಶಸ್ತ್ರಚಿಕಿತ್ಸೆ ಮಾಡ್ತೀವಿ ಅಡಿನಾಯ್ಡ್ ಗ್ಲ್ಯಾಂಡ್ ರಿಮೂವ್ ಮಾಡ್ತೀವಿ ಆಮೇಲೆ ಈ ಇಯರ್ಗೂ ಟ್ರೀಟ್ಮೆಂಟ್ ಮಾಡಬೇಕಾಗುತ್ತೆ ಆವಾಗ ಅದು ತಮಟೆಯಲ್ಲಿ ಒಂದು ಇನ್ಸಿಷನ್ ಮಾಡಿ ಆ ನೀರನ್ನ ಹೊರಗೆ ತೆಗೆದು ಅಲ್ಲಿಗೆ ಒಂದು ಟ್ಯೂಬ್ ಹಾಕಿ ಅದು ಗಾಳಿ ಓಡಾಡೋ ಥರ ಮಾಡ್ತೀವಿ ಸೊ ಅದರಿಂದ ಹಿಯರಿಂಗ್ ಇಂಪ್ರೂವ್ಮೆಂಟ್ ಆಗುತ್ತೆ ಸೊ ಈ ಸಂದರ್ಭದಲ್ಲಿ ಅದು ಮಾಡಲೇಬೇಕಾಗುತ್ತೆ ಇಲ್ಲಾಂದರೆ ಕ್ರಮೇಣ ಕೇಳಿಸೋದು ಇನ್ನೂ ತುಂಬ ತೊಂದರೆ ಜಾಸ್ತಿ ಆಗುತ್ತೆ ಹಾಗಾದರೆ ಈಗ ಮಕ್ಕಳಿಗೆ ಮಾಡುವಂಥ ಚಿಕಿತ್ಸೆಗೂ ದೊಡ್ಡವರಿಗೆ ಮಾಡುವಂಥ ಚಿಕಿತ್ಸೆಗೂ ಏನಾದರೂ ವ್ಯತ್ಯಾಸ ಇದೆಯಾ ಈ ಅಡಿನಾಯ್ಡ್ಸ್ ಅನ್ನೋದು ಸಾಮಾನ್ಯವಾಗಿ ಮಕ್ಕಳಲ್ಲೇ ಕಂಡುಬರೋದು ನಾನು ಹೇಳಿದ ಹಾಗೆ 12-13 ವರ್ಷಕ್ಕೆ ಅದು ಪೂರ್ತಿನೇ ಹೋಗುತ್ತೆ ಕೆಲವು ಸಮಯ ಅದು ಅಡಲ್ಟ್ಸಲ್ಲೂ ಇರುತ್ತೆ ದೊಡ್ಡವ್ರನ್ನಲ್ಲೂ ಇರುತ್ತೆ ಅವ್ರಿಗೂ ಈ ಥರ ಮೂಗು ಉಸಿರಾಡಕ್ಕೆ ತೊಂದರೆ ಆಗೋದು ಇಲ್ಲ ಕಿವಿಯಲ್ಲಿ ಕೇಳಿಸೋ ತೊಂದರೆ ನೀರು ತುಂಬಿಕೊಂಡು ಕೇಳಿಸೋ ತೊಂದರೆ ಆಗೋದಾಗದಾಗ ಅವ್ರಿಗೂ ಶಸ್ತ್ರಚಿಕಿತ್ಸೆ ಮಾಡಬೇಕಾಗತ್ತೆ ಇಲ್ಲಾದರೆ ಕಾಮನ್ ಆಗಿ ಅಡಲ್ಟ್ಸಲ್ಲಿ ಬರೀ ಟಾನ್ಸಿಲೈಟಿಸ್ ಇರುತ್ತೆ ಅಡಿನಾಯ್ಡ್ಸ್ ಇರಲ್ಲ ಸೊ ಬರೀ ಟಾನ್ಸಿಲ್ ಇನ್ಫೆಕ್ಷನ್ ಆದಾಗ ಅದು ಟಾನ್ಸಿಲ್ ಮಾತ್ರ ರಿಮೂವ್ ಮಾಡಿದ್ರೆ ಸಾಕಾಗುತ್ತೆ ಈಗ ನೀವು ಹೇಳೋದನ್ನು ಕೇಳ್ತಾ ಇದ್ರೆ ಮಕ್ಕಳಿಗೆ ಆ ಸಮಸ್ಯೆ ಕಾಣಿಸ್ಕೊಳ್ಳೋದಕ್ಕೆ ಕಾರಣ ಹಾಗೆ ದೊಡ್ಡವರಲ್ಲಿ ಕಾಣಿಸ್ಕೊಳ್ಳೋದಕ್ಕೆ ಇರೋ ಕಾರಣ ಸ್ವಲ್ಪ ಬೇರೆ ಬೇರೆ ಇರಬಹುದು ಅಂತ ಅನ್ಸುತ್ತೆ ಆ ವ್ಯತ್ಯಾಸ ಏನಿದೆ ಡಾಕ್ಟರ್ ಮಕ್ಕಳಲ್ಲಿ ಯಾಕೆ ಕಾಣಿಸ್ಕೊಳ್ಳುತ್ತೆ ಅಂತ ನೀವು ಹೇಳಿದ್ರಿ ಇಷ್ಟು ಹೊತ್ತು ಈಗ ದೊಡ್ಡವರಲ್ಲಿ ಟಾನ್ಸಿಲೈಟಿಸ್ ಅಥವಾ ಬೇರೆ ತರದ ಗಂಟಲು ನೋವು ಕಾಣಿಸ್ಕೊಳ್ಳೋದಕ್ಕೆ ಏನು ಕಾರಣ ಇರುತ್ತೆ ದೊಡ್ಡವರಲ್ಲಿ ಸಾಮಾನ್ಯವಾಗಿ ಇದು ಇನ್ಫೆಕ್ಷನ್ ಇಂದಾನೇ ಆಗೋದು ಸೊ ಅದು ಕ್ರಿಮಿಕೀಟಗಳಿಂದ ಇನ್ಫೆಕ್ಷನ್ ಆಗುತ್ತೆ ಅದು ತಿನ್ನೋ ಪದಾರ್ಥದಲ್ಲಿ ಇರ್ಬೋದು ಇಲ್ಲ ನೀರಿಂದ ಬಂದಿರ್ಬೋದು ಇನ್ಫೆಕ್ಷನ್ ಸೊ ಅದು ಪದೇ ಪದೇ ಬಂದಾಗ ಮಾತ್ರ ಅದನ್ನು ನಾವು ತೆಗಿಬೇಕಾಗುತ್ತೆ ಟಾನ್ಸಿಲೈಟಿಸ್ ಓಕೆ ಮಾಮೂಲಿಯಾಗಿ ನೀವು ಹೇಳಿದ ಹಾಗೆ ಎಲ್ಲರಿಗೂ ಬಂದೇ ಬರುತ್ತೆ ಗಂಟಲು ನೋವು ಯಾವಾಗಲೂ ವರ್ಷಕ್ಕೂ ಒಂದೋ ಎರಡೋ ಸತಿ ಬಂದು ಆ ಥರ ಇದ್ದರೆ ಅದಕ್ಕೆ ಬರೀ ಮೆಡಿಸಿನ್ಸ್ ಕೊಟ್ಟರೆ ಸಾಕು ಆ್ಯಂಟಿಬಯೋಟಿಕ್ಸು ಪೇನ್ ಕಿಲ್ಲರ್ಸ್ ಕೊಟ್ಟು ಟ್ರೀಟ್ ಮಾಡ್ತೀವಿ ಕೆಲವರಿಗೆ ಪದೇ ಪದೇ ಬರ್ತಾಯಿರುತ್ತೆ ತಿಂಗಳಿಗೆ 2 ತಿಂಗಳಿಗೆ ಒಂದು ಸತಿ ಬರ್ತಾಯಿರುತ್ತೆ ಸೊ ಆ ಥರ ಬಂದವ್ರಿಗೆ ತೆಗಿಬೇಕಾಗುತ್ತೆ ನಮಗೆ ಕೆಲವು ಗೈಡ್ಲೈನ್ಸ್ ಇದೆ ವರ್ಷಕ್ಕೆ 4 ಸತಿ ಅಥವಾ 5 ಸತಿ ಮೇಲೆ ಬಂದರೆ ಅಥವಾ 2 ವರ್ಷ ಕಂಟಿನ್ಯೂಸ್ ಆಗಿ ನಾಲ್ಕು ಅಟ್ಯಾಕ್ಕಿಂತ ಜಾಸ್ತಿ ಇದ್ದರೆ ಆವಾಗ ಶಸ್ತ್ರಚಿಕಿತ್ಸೆ ಮಾಡ್ತೀವಿ ಡಾಕ್ಟರ್ ಬಹಳಷ್ಟು ಜನ ತಾಯಂದರು ತಮ್ಮ ಮಕ್ಕಳಿಗೆ ಐಸ್ ಕ್ರೀಮ್ ತಿನ್ನಕ್ಕೆ ಬಿಡಲ್ಲ ಕೂಲ್ ಡ್ರಿಂಕ್ಸ್ ಕುಡಿಯಕ್ಕೆ ಬಿಡಲ್ಲ ಚಳಿ ಪದಾರ್ಥ ತಗೊಂಡ್ರೆ ಗಂಟಲು ನೋವು ಬರುತ್ತೆ ಅಂತ ಹೇಳ್ತಾರೆ ಇದು ಎಷ್ಟರ ಮಟ್ಟಿಗೆ ಸರಿ ಇನ್ನೊಂದು ವಾದನೇ ಇದೆ ಚಳಿ ಪದಾರ್ಥಗಳಿಗೂ ಗಂಟಲು ನೋವಿಗೂ ಸಂಬಂಧನೇ ಇಲ್ಲ ಅಂತ ಇದರಲ್ಲಿ ಯಾವುದು ಹೆಚ್ಚು ಸರಿ ಡಾಕ್ಟರ್ ಇದು ಕೆಲವು ಮಟ್ಟಿಗೆ ಇದು ಸತ್ಯ ಹೇಗೆ ಅಂದರೆ ಕೆಲವರಿಗೆ ಅದು ಥಂಡಿ ಪದಾರ್ಥ ತುಂಬ ತಗೊಂಡಾಗ ಅದು ಇಮಿಡಿಯೇಟಾಗಿ ಗಂಟಲು ನೋವು ಬರೋಕ್ಕೆ ಶುರುವಾಗುತ್ತೆ ಒಂದು ಅದಕ್ಕೆ ಏನಂದರೆ ತುಂಬ ಕೋಲ್ಡ್ ತೊಗೊಂಡು ಹೋದಾಗ ಅಲ್ಲಿ ಬಾಡಿ ಡಿಫೆನ್ಸ್ ಮೆಕ್ಯಾನಿಸಮ್ ಆ್ಯಕ್ಷನ್ ಕಡಿಮೆ ಆಗುತ್ತೆ ಆಗಿಂದ ಅದು ಇನ್ಫೆಕ್ಷನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ
ಸೊ ಅದು ಅದರ್ವೈಸ್ ಇನ್ನೊಂದು ಕಾರಣ ಏನಂದರೆ ಕೆಲವರು ಸೆನ್ಸಿಟಿವಿಟಿ ಜಾಸ್ತಿ ಇರುತ್ತೆ ಅವರಿಗೆ ಆ ಕೆಲವು ಪದಾರ್ಥ ತಗೊಂಡಾಗ ಬರೀ ತಂಡಿ ಪದಾರ್ಥನೇ ಅಲ್ಲ ಕೆಲವರಿಗೆ ಬಾಳೆಹಣ್ಣು ಸೌತೆಕಾಯಿ ಮೊಸರು ಚೇಪೆಕಾಯಿ ಆ ಥರದ್ದೆಲ್ಲ ತಿಂದಾಗ ಈ ಪ್ರಾಬ್ಲಮ್ ಆಗೋ ಸಾಧ್ಯತೆ ಇದೆ ಗಂಟಲು ನೋವು ಗಂಟಲು ಕೆರೆತ ಬರುತ್ತೆ ಅದು ಅವರ ಇಟ್ ಈಸ್ ಮೋರ್ ಆಫ್ ಎನ್ ಅಲರ್ಜಿಕ್ ರಿಯಾಕ್ಷನ್ ಬಾಡಿ ಮೆಕ್ಯಾನಿಸಮ್ ಮೇಲೆ ಡಿಪೆಂಡ್ ಆಗುತ್ತೆ ಅದು ಹಾಗಾಗಿ ಗಂಟಲು ನೋವಿಗೆ ಇದು ಕೂಡ ಕಾರಣ ಆಗಬಹುದು ಹೌದು ಹೌದು ಆಗುತ್ತೆ ಇನ್ನು ನಾವು ಮನೆಯಲ್ಲಿ ಏನು ಮಾಡ್ತೀವಿ ಅಂದ್ರೆ ಗಂಟಲು ನೋವು ಅಂದ ತಕ್ಷಣ ಬಹುಶಃ ಪ್ರತಿಯೊಬ್ಬರು ಮನೆಯಲ್ಲಿ ಮಾಡಿರ್ತಾರೆ ಇದನ್ನ ಬಿಸಿ ನೀರಿಗೆ ಉಪ್ಪು ನೀರು ಹಾಕಿ ಬಾಯಿ ಮುಕ್ಕಳಿಸುವಂಥದ್ದು ಇದು ಎಷ್ಟು ಸರಿ ಇದು ಸರಿಯಾದ ಪ್ರಾಕ್ಟೀಸ್ ಹೌದಾ ಇದು ಹೌದು ನಾನು ಪೇಷಂಟ್ಸ್ಗೆ ಅಡ್ವೈಸ್ ಮಾಡ್ತೀನಿ ಗಂಟಲು ನೋವು ಇದ್ದಾಗ ಇದು ಹೇಗೆ ಕೆಲಸ ಮಾಡುತ್ತೆ ಅಂದರೆ ಬಿಸಿ ಪದಾರ್ಥ ತಗೊಳ್ಳೋದ್ರಿಂದ ಆ ಜಾಗಕ್ಕೆ ರಕ್ತಸ್ರಾವ ಹೆಚ್ಚಾಗುತ್ತೆ ಐ ಮೀನ್ ಬ್ಲಡ್ ಸಪ್ಲೈ ಜಾಸ್ತಿ ಆಗುತ್ತೆ ಹಾಗಾಗಿ ಅಲ್ಲಿಗೆ ಈ WBC ಅಂತ ಏನು ಹೇಳ್ತೀವಿ ನಮ್ಮ ಇನ್ಫೆಕ್ಷನ್ ಫೈಟ್ ಮಾಡೋಕ್ಕೆ ರಕ್ತದಲ್ಲಿರೋ ಸೆಲ್ಸ್ ಅದು WBC ಅಲ್ಲಿ ಜಾಸ್ತಿ ಬರುತ್ತೆ ಅದು ಬಂದು ಅದು ಇನ್ಫೆಕ್ಷನ್ನ ಕಂಡ್ರೆ ಫೈಟ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಇನ್ನೊಂದು ಏನಾಗುತ್ತೆ ಅಂದರೆ ಉಪ್ಪು ಹಾಕಿರೋದ್ರಿಂದ ಇಟ್ ಬಿಕಮ್ಸ್ ಹೈಪರ್ಟಾನಿಕ್ ಸಲೈನ್ ಅಂತ ಹೇಳ್ತೀವಿ ನಾವು ಸೊ ಅದು ಹಾಗಾದ್ರಿಂದ ಅದೇನಾಗುತ್ತೆ ದೇಹದ ಒಳಗಿನ ನೀರನ್ನು ಆಚೆ ತೆಗೆಯುತ್ತೆ ಅದು ಇನ್ಫೆಕ್ಷನ್ ಆದಾಗ ಊತ ಆಗಿರುತ್ತೆ ಅಲ್ಲಿ ಸ್ವಲ್ಪ ನೀರು ತುಂಬಿಕೊಂಡಿರುತ್ತೆ ಇನ್ಫ್ಲಮೇಷನ್ ಅಂತ ಹೇಳ್ತೀವಿ ಸೊ ಈ ಹೈಪರ್ಟಾನಿಕ್ ಸಲೈನ್ ನೀರು ಹೊರಗೆ ತೆಗೆಯುತ್ತೆ ಹಾಗಾಗಿ ಊತನು ಕಡಿಮೆ ಆಗುತ್ತೆ ಬಟ್ ಇದು ಏನಂದರೆ ಮೈಲ್ಡ್ ಕೇಸಸಲ್ಲಿ ಬರೀ ಉಪ್ಪು ನೀರನ್ನು ಗಾರ್ಗಲ್ ಮಾಡಿದ್ರೆ ಸರೋಗುತ್ತೆ ಬಟ್ ಸಿವಿಯರ್ ಕೇಸಸಲ್ಲಿ ಅದ್ರ ಜೊತೆಗೆ ಆ್ಯಂಟಿಬಯೋಟಿಕ್ಸನ್ನು ತಗೋಬೇಕಾಗುತ್ತೆ ಬರೀ ಉಪ್ಪು ನೀರು ಗಾರ್ಗಲ್ ಮಾಡೋದ್ರಿಂದ ಸಮಸ್ಯೆ ಪರಿಹಾರ ಆಗಲ್ಲ ಹಾಗೆ ಡಾಕ್ಟರ್ ಗಂಟಲು ನೋವು ಆದಾಗ ನಮಗೆ ಸಾಧಾರಣವಾಗಿ ಏನಾಗುತ್ತೆ ನಾವು ಧ್ವನಿ ಬಿದ್ದೋಗಿದೆ ಅಂತ ಹೇಳ್ತೀವಿ ಇಲ್ಲ ಧ್ವನಿ ಒಡೆದಿದೆ ಅಂತ ಹೇಳ್ತೀವಿ ಯಾಕೆ ಹೀಗಾಗುತ್ತೆ ನೀವು ವೈದ್ಯರಾಗಿ ಇದನ್ನು ಯಾವ ಥರ ವೈದ್ಯಕೀಯ ಭಾಷೆಯಲ್ಲಿ ವಿವರಿಸ್ತೀರಾ ಇದು ಏನಾಗುತ್ತೆ ಫುಡ್ ಪೈಪ್ ಅಂದರೆ ಫೆರೆಂಜೈಟಿಸ್ ಅಥವಾ ಟಾನ್ಸಿಲ್ಲು ಫುಡ್ ಪೈಪಲ್ಲಿ ಇರೋದ್ರು ಅದು ಇನ್ಫೆಕ್ಷನ್ ಆಗುತ್ತೆ ಇದು ಫುಡ್ ಪೈಪು ವಿಂಡ್ ಪೈಪ್ ಅಂತ ಹೇಳ್ತೀವಿ ಅದರಲ್ಲಿ ಗಾಳಿ ಓಡಾಡ್ತಾ ಇರೋ ಗಾಳಿ ಹೋಗೋ ಇದರಲ್ಲಿ ಅದರಲ್ಲೇ ವೋಕಲ್ ಕಾರ್ಡ್ಸ್ ಅಂತ ಇರುತ್ತೆ ಅಲ್ಲಿ ಅದರಿಂದನೇ ನಮಗೆ ಧ್ವನಿ ಉತ್ಪತ್ತಿ ಆಗೋದು ಸೊ ಈ ಇನ್ಫೆಕ್ಷನ್ ಏನಾಗುತ್ತೆ ಫ್ಯಾರಿಂಗ್ಸಿಂದ ಲ್ಯಾರಿಂಗ್ಸ್ ಅಂತ ಹೇಳ್ತೀವಿ ದಟ್ ಈಸ್ ದ ವಾಯ್ಸ್ ಬಾಕ್ಸ್ ಅಲ್ಲಿಗೂ ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ ಸೊ ಗಂಟಲು ನೋವಾದಾಗ ಮೇಲ್ಗಡೆ ಫಸ್ಟ್ ಫ್ಯಾರಿಂಗ್ಸ್ಗಿದ್ದು ಅಲ್ಲಿಂದ ಕೆಳಗಡೆ ಲ್ಯಾರಿಂಗ್ಸ್ಗೆ ಹೋದಾಗ ಆವಾಗ ಧ್ವನಿ ಗೊಗ್ಗರ ಧ್ವನಿ ಆಗೋದು ಧ್ವನಿ ಹೊಡೆಯೋದು ಆಮೇಲೆ ಜಾಸ್ತಿ ಮಾತಾಡಿದಾಗ ನೋವು ಬರೋದು ಆ ಥರ ಆಗುತ್ತೆ ಇದು ಇನ್ಫೆಕ್ಷನಿಂದನೇ ಆಗುತ್ತೆ ಮತ್ತು ಇನ್ನೊಂದು ಕಾರಣ ಏನಂದರೆ ಕೆಲವರು ತುಂಬ ಕೂಗಾಡಿದಾಗ ಕೆಲವರು ತುಂಬ ಮಾತಾಡೋರು ಇರ್ತಾರೆ ಸಿಂಗರ್ಸು ಟೀಚರ್ಸು ಅವರು ವಾಯ್ಸ್ ಜಾಸ್ತಿ ಉಪಯೋಗಿಸ್ತಾರೆ ಅವರು ಅದು ವಾಯ್ ವಿ ಕಾಲ್ ಇಟ್ ಆಸ್ ವಾಯ್ಸ್ ಅಬ್ಯೂಸ್ ಅಂತಲೂ ಕೆಲವು ಸತಿ ಹೇಳ್ತೀವಿ ಕೆಲವರು ತುಂಬಾ ಜೋರಾಗಿ ಕೂಗಾಡ್ತಾ ಇರ್ತಾರೆ ಅಂಥವರಲ್ಲೂ ಇದು ಕಾಣಿಸ್ಕೊಳ್ಳೋ ಚಾನ್ಸಸ್ ಇರುತ್ತೆ ಇದರಲ್ಲಿ ಏನಾಗುತ್ತೆ ಅಂದರೆ ವೋಕಲ್ ಕಾರ್ಡ್ ತುಂಬ ತೆಳ್ಳಿಗೆ ದಾರದ ಥರ ಇರ್ತದೆ ಈ ವಾಯ್ಸ್ ಅಬ್ಯೂಸ್ ತುಂಬ ಕೂಗಾಡಿ ಮಾಡಿದಾಗ ಅದು ದಪ್ಪ ಆಗುತ್ತೆ ಆ ದಪ್ಪ ಆದಾಗ ಆವಾಗ ವಾಯ್ಸ್ ಹೋರ್ಸ್ ಆಗುತ್ತೆ ಇನ್ನು ಬಹಳಷ್ಟು ಜನ ಪೀಡಿಯಾಟ್ರಿಷಿಯನ್ ಮಕ್ಕಳ ತಜ್ಞರು ಈ ಟಾನ್ಸಿಲೈಟಿಸ್ಗೆ ಟ್ರೀಟ್ ಮಾಡುವಂಥದ್ದು ಅದನ್ನು ತೆಗೆಯುವಂಥದ್ದು ಈ ಚಿಕಿತ್ಸೆಯನ್ನು ಅಷ್ಟು ಅಡ್ವೈಸ್ ಮಾಡಲ್ಲ ಆದರೆ ನೀವು ENT ತಜ್ಞರಾಗಿ ಇದ್ರ ಬಗ್ಗೆ ಏನು ಹೇಳ್ತೀರಾ ಇದು ಒಂದು ಮಿಸ್ಕನ್ಸೆಪ್ಷನ್ ಇದೆ ಐ ಮೀನ್ ದ ಕಾನ್ಸೆಪ್ಟ್ ಈಸ್ ದಟ್ ಅಡಿನಾಯ್ಡ್ಸು ಟಾನ್ಸಿಲ್ ನಮ್ಮ ರೋಗ ನಿರೋಧಕ ಶಕ್ತಿ ಇರೋದ್ರಿಂದ ಅದು ನಮ್ಮ ದೇಹಕ್ಕೆ ಅಗತ್ಯ ಅನ್ನೋದಿದೆ ಅದು ನಾರ್ಮಲ್ ಆಗಿದ್ದಾಗ ಈ ಟಾನ್ಸಿಲ್ ಇನ್ಫೆಕ್ಷನ್ ಆಗಿ ಪದೇ ಪದೇ ಇನ್ಫೆಕ್ಟ್ ಆಗ್ತಾ ಇದ್ರೆ ಅವಾಗ ಅದು ನಾರ್ಮಲ್ ಫಂಕ್ಷನ್ ಮಾಡೋದಿಲ್ಲ ಆ ಸಮಯದಲ್ಲಿ ಅದನ್ನು ತೆಗಿಬೇಕಾಗತ್ತೆ ಈ ಪಿಡಿಯಾಟ್ರಿಷಿಯನ್ಸು ಅವರು ಕೆಲವು ಪೇರೆಂಟ್ಸೂ ಈಗ ಇಂಟರ್ನೆಟ್ಟು ಅಲ್ಲಿ ಇಲ್ಲಿ ಓದಿ ಅವ್ರೇನಾದ್ರು ತಿಳ್ಕೊಂಡು ಅದು ನಮ್ಮ ಬಾಡಿ ಮೆಕ್ಯಾನಿಸಮ್ ಇಮ್ಯೂನ್ ಮೆಕ್ಯಾನಿಸಮ್ಗೆ ನೆಸರಿ ಇದೆ ತೆಗಿಯೋದು ಬೇಡ ಅಂತ ಹೇಳ್ತಾರೆ ಬಟ್ ನಾರ್ಮಲ್ ಟಿಶ್ಯೂ ನಾವು ತೆಗಿಯೋದಿಲ್ಲ ನಾರ್ಮಲ್ ಟಾನ್ಸಿಲ್ ನಾವು ತೆಗಿಯೋದಿಲ್ಲ ಇನ್ಫೆಕ್ಟ್ ಆಗಿದ್ರೆ ಮಾತ್ರ ತೆಗಿತೀವಿ ಅಂತ ಅಗತ್ಯದ ಪರಿಸ್ಥಿತಿ ಇದೆ ಅನಿವಾರ್ಯ ಅಂತ ಆದರೆ ಮಾತ್ರ ಪದೇ ಪದೇ ಬರ್ತಾ ಇರೋದು ತಿಂಗಳಿಗೆ 2 ತಿಂಗಳಿಗೆ ಬರ್ತಾ ಇರೋದು ಬಂದರೆ ಅವಾಗ ಪದೇ ಪದೇ ಆಂಟಿಬಯೋಟಿಕ್ ತಗೊಳ್ಳೋದು ಒಳ್ಳೇದಲ್ಲ ಸೊ ಅದರಿಂದ ನಾವು ತೆಗಿತೀವಿ ಅದು ನಾವು ದೇಹದ ಸಣ್ಣ ಸಣ್ಣ ಭಾಗಗಳಿಗೆ ಎಷ್ಟೋ ಸಲ ಪ್ರಾಮುಖ್ಯತೆ ಕೊಡೋದೇ ಇಲ್ಲ ಅಂತ ಅನ್ಸುತ್ತೆ ಗಂಟ್ಲಿನ ಉದಾಹರಣೆ ತಗೊಂಡ್ರು ಅಷ್ಟೇ ಬಹಳಷ್ಟು ಬಾರಿ ಸುಮ್ಮನೆ ಬಿಟ್ಬಿಡ್ತೀವಿ ಗಂಟ್ಲಿನ ಆರೋಗ್ಯವನ್ನು ಕಾಪಾಡಿಕೊಳ್ಳೋದಕ್ಕೆ ಅದನ್ನ ಧ್ವನಿಯನ್ನೇ ಇರಬಹುದು ಅಥವಾ ಗಂಟ್ಲಿನ ಆರೋಗ್ಯ ಇನ್ಫೆಕ್ಷನ್ ಬರದೇ ಇರೋ ಹಾಗೆ ಯಾವ ಥರ ನಾವು ಮುಂಜಾಗ್ರತೆ ವಹಿಸ್ಬೋದು ಇನ್ಫೆಕ್ಷನ್ ಬರದೇ ಇರೋ ಹಾಗೆ ಅಂದರೆ ಈ ಹೊರಗಡೆ ತಿನ್ನೋದು ಅದು ಸ್ವಲ್ಪ ಅವಾಯ್ಡ್ ಮಾಡಬೇಕು ಎಸ್ಪೆಷಲಿ ನೀರು ಕುಡಿಯೋದು ಆಚೆ ಕಡೆ ಅದು ದಟ್ ಈಸ್ ದ ಕಾಮನ್ ಸೋರ್ಸ್ ಆಫ್ ಇನ್ಫೆಕ್ಷನ್ ಸೊ ಅದು ಅವಾಯ್ಡ್ ಮಾಡಬೇಕು ಆಮೇಲೆ ಕೆಲವರಿಗೆ ನಾವು ಮೊದಲೇ ಹೇಳಿದಾಗೆ ಈ ಸೆನ್ಸಿಟಿವ್ ಇರ್ತಾರೆ ತುಂಬ ತಂಡಿ ಪದಾರ್ಥ ತೊಗೊಂಡ್ರೆ ಇಲ್ಲ ಬಾಳೆಹಣ್ಣು ಸೌತೆಕಾಯಿ ಮೊಸರು ಆ ಥರ ತೊಗೊಂಡಾಗ ಆಗುತ್ತೆ ಅದನ್ನು ಅವಾಯ್ಡ್ ಮಾಡೋದು ಬೆಟರ್ ಅಷ್ಟೇ ಇನ್ನು ವಾಯ್ಸ್ ಕಲ್ಚರ್ ಅಂತ ಹೇಳೋ ಒಂದು ಥೆರಪಿ ಇದೆ ಥೆರಪಿ ಅಂತ ಹೇಳ್ಬೋದಾ ಇಲ್ಲ ಅಭ್ಯಾಸ ಅಂತ ಹೇಳ್ಬೋದಾ ಇದು ಗಂಟಲಿನ ಆರೋಗ್ಯಕ್ಕೆ ಎಷ್ಟರ ಮಟ್ಟಿಗೆ ಒಳ್ಳೆಯದಾಗುತ್ತೆ ಹೌದು ಇದು ಸ್ಪೀಚ್ ಥೆರಪಿ ಅಂತ ನಾವು ಹೇಳ್ತೀವಿ ಈ ತೊಂದರೆ ಇರೋರಿಗೆ ಬರೀ ವೋಕಲ್ ಕಾರ್ಡ್ ದಪ್ಪ ಆಗಿದೆ ಅಂತ ಹೇಳಿದ್ನಲ್ಲ ಆ ಥರದವ್ರಿಗೆ ಅದು ಸ್ಪೀಚ್ ಥೆರಪಿ ಮಾಡಿಸ್ಕೋಬೋದು ಅವರು ಅಲ್ಲಿ ಟ್ರೈನಿಂಗ್ ಕೊಡ್ತಾರೆ ನಿಮ್ಮ ವೋಕಲ್ ಕಾರ್ಡ್ ಮೇಲೆ ಸ್ಟ್ರೈನ್ ಬೀಳದ ಹಾಗೆ ಹೇಗೆ ಮಾತಾಡಬೇಕು ಆಮೇಲೆ ವೋಕಲ್ ಹೈಜೀನ್ ಹೇಗೆ ಮೇಂಟೈನ್ ಮಾಡಬೇಕು ಅನ್ನೋದು ಹೇಳ್ಕೊಡ್ತಾರೆ ಸೊ ಅದ್ರ ಪ್ರಕಾರ ಅವ್ರು ಮಾಡಿಕೊಂಡ್ರೆ ಅದು ಪದೇ ಪದೇ ಬರೋದು ತಪ್ಪುತ್ತೆ ಬಟ್ ಕೆಲವು ಸಮಯ ಏನಾಗುತ್ತೆ ಈ ವೋಕಲ್ ಕಾರ್ಡ್ ಮೇಲೆ ಗಡ್ಡೆ ಥರ ಬೆಳ್ಕೊಳ್ಳುತ್ತೆ ತುಂಬ ಲೇಟರ್ ಸ್ಟೇಜಲ್ಲಿ
ಸಿಂಗರ್ಸ್ ನಾಡಿಲ್ ಅಂತಲೇ ಕರೀತೀವಿ ಅದನ್ನು ಟೀಚರ್ಸ್ ನಾಡಿಲ್ ಆರ್ ಸಿಂಗರ್ಸ್ ನಾಡಿಲ್ ಅಂತ ಅದು ದಪ್ಪ ಇದ್ದಾಗ ಅವಾಗ ಅದನ್ನು ಶಸ್ತ್ರಚಿಕಿತ್ಸೆ ಮಾಡಿ ತೆಗಿಬೇಕು ಅದು ತೆಗೆದ ನಂತರ ಮತ್ತೆ ಸ್ಪೀಚ್ ಥೆರಪಿ ಮಾಡಿಸಲೇಬೇಕು ಅವರು ಅದನ್ನು ಮಾಡ್ಕೊಂಡು ಕಂಟಿನ್ಯೂ ಮಾಡ್ಕೊಂಡ್ರೆ ಮುಂದೆ ಏನು ತೊಂದರೆ ಆಗೋದು ವೀಕ್ಷಕರೇ ಗಂಟಲು ನೋವಿಗೆ ಸಾಮಾನ್ಯ ಕಾರಣಗಳೇನು ಹಾಗೆ ಗಂಟಲು ನೋವಿನಿಂದ ಯಾವ ಯಾವ ತರದ ಸಮಸ್ಯೆಗಳಾಗುತ್ತೆ ಅಂತ ತಿಳ್ಕೊಂಡಿದ್ದೀವಿ ನಮ್ಮ ಜೊತೆಗಿದ್ದಾರೆ ಮೀನಾಕ್ಷಿ ಆಸ್ಪತ್ರೆಯಿಂದ ಡಾಕ್ಟರ್ ಶ್ರೀರಂಗ ಪ್ರಸಾದ್ ಅವರು ಅವರ ಜೊತೆ ಮಾತು ಮುಂದುವರಿಸೋಣ ಆದರೆ ಅದಕ್ಕೂ ಮೊದಲು ಈಗೊಂದು ಬ್ರೇಕ್ ನೀವು ನೋಡ್ತಾ ಇದ್ದೀರಾ ಸುವರ್ಣ ವಿರಾಮದ ನಂತರ ಹೆಲ್ತ್ ಪ್ಲಸ್ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ಡಾಕ್ಟರ್ ಶ್ರೀರಂಗ ಪ್ರಸಾದ್ ಅವರ ಜೊತೆ ಮಾತು ಮುಂದುವರಿಸೋಣ ಡಾಕ್ಟರ್ ಇವತ್ತಂತೂ ಬಹುಶಃ ಪ್ರತಿಯೊಬ್ಬರದ್ದು ನಗರ ಜೀವನ ಹಳ್ಳಿ ಜೀವನದಿಂದ ಪ್ರತಿಯೊಬ್ಬರು ನಗರಕ್ಕೆ ಶಿಫ್ಟ್ ಆಗ್ತಾ ಇದ್ದಾರೆ ಇಲ್ಲಿ ಸಾಕಷ್ಟು ಪೊಲ್ಯೂಷನ್ ಧೂಳು ಕನ್ಸ್ಟ್ರಕ್ಷನ್ ಇಂದ ಉಂಟಾಗುವಂಥ ಅಲರ್ಜಿ ಇದು ಗಂಟಲು ನೋವಿಗೆ ಯಾವ ಥರ ಕಾರಣ ಆಗುತ್ತೆ ಯಾವ ಥರ ಗಂಟಲು ನೋವನ್ನು ಹೆಚ್ಚು ಮಾಡುತ್ತೆ ಇದು ಅಲರ್ಜಿ ಗಂಟಲು ನೋವಿಗೆ ಅಲರ್ಜಿನೂ ಒಂದು ಕಾರಣ ಬಟ್ ಆವಾಗ ಅದರಲ್ಲಿ ನೋವಿಗಿಂತ ಜಾಸ್ತಿ ಒಂಥರ ಗಂಟಲು ಕೆರೆತ ಇರುತ್ತೆ ಅಲರ್ಜಿ ಇದ್ದರೆ ಆಮೇಲೆ ಜ್ವರ ಇರೋದಿಲ್ಲ ತುಂಬ ನೋವು ಇರೋದಿಲ್ಲ ಇದು ಅಲರ್ಜಿಕ್ ರೈನೈಟಿಸ್ ಅಂತ ಹೇಳ್ತೀವಿ ನೆಗಡಿ ಸೀನು ಬರೋದು ಇರುತ್ತೆ ಬೆಂಗಳೂರಲ್ಲಿ ಎಸ್ಪೆಷಲಿ ಇಟ್ ಇಸ್ ಕಾಲ್ಡ್ ಆಸ್ ಅಲರ್ಜಿ ಕ್ಯಾಪಿಟಲ್ ಆಫ್ ಇಂಡಿಯಾ ಸೊ ಕೆಲವರಂತೂ ಬೆಂಗಳೂರಲ್ಲಿದ್ದರೆ ತೊಂದರೆ ಇರುತ್ತೆ ಅವರು ಬೆಂಗಳೂರಿಂದ ಇಲ್ಲಿ ಔಟ್ಸ್ಕರ್ಟ್ಸ್ ಒಂದು 50 ಕಿಲೋಮೀಟರ್ ಆಚೆ ಹೋದರೆ ದೇ ಆರ್ ಆಲ್ ರೈಟ್ ಸೊ ಆದ್ದರಿಂದ ಬೆಂಗಳೂರಲ್ಲಿ ತುಂಬಾ ಪ್ರಾಬ್ಲಮ್ ಇದೆ ಅಲರ್ಜಿದು ಸೊ ಫರಿಂಜೈಟಿಸ್ ಗಂಟ್ಲಿಗೂ ಅಫೆಕ್ಟ್ ಆಗುತ್ತೆ ಅದು ಬಟ್ ಆವಾಗ ತುಂಬ ನೋವು ಜ್ವರ ಇರೋದಿಲ್ಲ ಬಟ್ ಗಂಟ್ಲು ಕೆರೆತ ಇರುತ್ತೆ ಅವರು ಗಂಟ್ಲು ಕಫ ಬರೆದು ಇರ್ತದೆ ಆವಾಗ ಅದು ಸಕ್ಕನಂಗೆ ಟ್ರೀಟ್ಮೆಂಟ್ ತೊಗೋಬೇಕಾಗತ್ತೆ ಇನ್ನು ನಾವು ಸಾಕಷ್ಟು ಜಾಹೀರಾತುಗಳು ನೋಡ್ತೀವಿ ಮದ್ಯಪಾನ ಮಾಡಬಾರ್ದು ಧೂಮಪಾನ ಮಾಡಬಾರ್ದು ಧೂಮಪಾನ ಮಾಡಿದ್ರೆ ಗಂಟ್ಲಿನ ಕ್ಯಾನ್ಸರ್ ಆಗುತ್ತೆ ಅಥವಾ ಇನ್ನಿತರ ದುಶ್ಚಟಗಳಿಂದ ಗಂಟ್ಲಿನ ಕ್ಯಾನ್ಸರ್ ಕಾಣಿಸ್ಕೊಳ್ಳುತ್ತೆ ಅಂತ ಏನು ಕಾರಣ ಡಾಕ್ಟರ್ ಗಂಟ್ಲಿನ ಕ್ಯಾನ್ಸರ್ ಹೇಗಾಗತ್ತೆ ನೀವು ಹೇಳಿದ ಹಾಗೆ ಧೂಮಪಾನ ಮತ್ತು ಮದ್ಯ ಸೇವನೆಯಿಂದನೂ ಗಂಟ್ಲಿನ ಕ್ಯಾನ್ಸರ್ ಆಗುತ್ತೆ ಅದಕ್ಕಿಂತ ಈಗ ಈ ತಂಬಾಕು ಮತ್ತು ಇದು ಅಡಿಕೆ ಎಲ್ಲ ಬಾಯಲ್ಲಿ ಹಾಕ್ಕೊಂಡು ಅಗಿತಾ ಇರ್ತಾರೆ ಅದನ್ನು ಅದು ಇನ್ನೊಂದು ಏನಾಗುತ್ತೆ ಅವರು ಬಾಯಲ್ಲೇ ಇಟ್ಕೊಂಡಿರ್ತಾರೆ ಅದನ್ನು ಸೊ ಅದಕ್ಕೆ ಬಕಲ್ ಮ್ಯೂಕೋಸಾ ಅಂತ ಹೇಳ್ತೀವಿ ಬಾಯಿನ ಪಕ್ಕದಲ್ಲಿರೋದು ಸೊ ಅದು ಅಲ್ಲೇ ಇರೋದ್ರಿಂದ ಇರಿಟೇಟ್ ಆಗಿ ಆಗಿ ಅದು ಅಲ್ಸರ್ ಥರ ಆಗುತ್ತೆ ಸೊ ಅದು ಕ್ಯಾನ್ಸರ್ ಆಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಆಮೇಲೆ ಇನ್ನೊಂದು ಈ ಅಡಿಕೆ ಮತ್ತು ತಂಬಾಕು ಬಾಯಲ್ಲಿ ಅಗಿಯೋರಿಗೆ ಸಬ್ಮ್ಯೂಕಸ್ ಫೈಬ್ರೋಸಿಸ್ ಅಂತ ಆಗುತ್ತೆ ನಮ್ಮಲ್ಲಿ ಮಾಮೂಲಿಯಾಗಿ ಬಾಯಿ ತೆಗಿಯೋಕ್ಕೆಲ್ಲ ಫ್ಲೆಕ್ಸಿಬಲ್ ಇರುತ್ತೆ ಅದು ಒಳಗಡೆ ಇದು ಉಪಯೋಗಿಸಿದವ್ರಿಗೆ ಅದು ಗಟ್ಟಿ ಆಗಿಬಿಡುತ್ತೆ ಬಾಯಿ ತೆಗಿಯೋಕ್ಕೂ ಬರೋದಿಲ್ಲ ಆಮೇಲೆ ಏನು ತಿಂದ್ರೂ ಉರಿ ಆಗುತ್ತೆ ಅದು ಸಬ್ಮ್ಯೂಕಸ್ ಫೈಬ್ರೋಸಿಸ್ ಅಂತ ಹೇಳ್ತೀವಿ ಇದು ಈಗ ಚಿಕ್ಕ ವಯಸ್ಸಿನ ಪೇಷಂಟ್ಸಲ್ಲೂ ನೋಡ್ತಾ ಇದ್ದೀವಿ ನಾವು ಚಟದಿಂದ ಇದು ಅವಾಯ್ಡ್ ಮಾಡೋದು ಬೆಟರು ಅದಕ್ಕೆ ಗೌರ್ಮೆಂಟ್ ಬ್ಯಾನ್ ಮಾಡಿದೆ ಗುಟ್ಕಾ ಇದನ್ನು ಎಲ್ಲ ಬ್ಯಾನ್ ಮಾಡಿದೆ ಹಾಗಾಗಿ ಇದು ಅಭ್ಯಾಸ ಇರೋರಲ್ಲಿ ಕ್ಯಾನ್ಸರ್ ಬರೋ ಚಾನ್ಸಸ್ ಜಾಸ್ತಿ ಇದೆ ವೀಕ್ಷಕರೇ ಇವತ್ತಿನ ಹೆಲ್ತ್ ಪ್ಲಸ್ ಸಂಚಿಕೆಯಲ್ಲಿ ನಮ್ಮ ಜೊತೆಗಿದ್ದಾರೆ ಮೀನಾಕ್ಷಿ ಆಸ್ಪತ್ರೆಯಿಂದ ಇಎನ್ಟಿ ತಜ್ಞರಾಗಿರುವಂತಹ ಡಾಕ್ಟರ್ ಶ್ರೀರಂಗ ಪ್ರಸಾದ್ ಅವರು ಅವ್ರ ಜೊತೆ ಮಾತು ಮುಂದುವರಿಸೋಣ ಆದರೆ ಅದಕ್ಕೂ ಮೊದಲು ಈಗೊಂದು ವಿರಾಮ ನೀವು ನೋಡ್ತಾ ಇದ್ದೀರಾ ಸುವರ್ಣ ವಿರಾಮದ ನಂತರ ಹೆಲ್ತ್ ಪ್ಲಸ್ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ಡಾಕ್ಟರ್ ಜೊತೆ ಮಾತು ಮುಂದುವರಿಸೋಣ ನಾವು ಎಷ್ಟೇ ಹೇಳಿದ್ರು ಅಷ್ಟು ಸಣ್ಣ ವಯಸ್ಸಿನ ಮಕ್ಕಳನ್ನ ಕಂಟ್ರೋಲ್ ಮಾಡೋದು ಅಂದ್ರೆ ಬಹಳ ಕಷ್ಟ ಕೂಗಾಡಬಾರ್ದು ಕಿರ್ಚಾಡಬಾರ್ದು ಅಂದ್ರೆ ಅದು ಬಹುಶಃ ಸಾಧ್ಯನೇ ಇಲ್ಲ ಆದ್ರೂ ಆಹಾರ ಕ್ರಮದಲ್ಲಿ ಯಾವ ತರ ಬದಲಾವಣೆ ಮಾಡ್ಕೋಬಹುದು ತಾಯಿ ಅಂದ್ರೂ ಮಕ್ಕಳಿಗೆ ಇಷ್ಟ ಆಗೋ ಹಾಗೆ ಹಾಗೆ ಆರೋಗ್ಯಕ್ಕೂ ಹೊಂದ್ಕೊಳ್ಳೋ ಹಾಗೆ ಯಾವ ತರ ಆಹಾರವನ್ನ ರೂಢಿಸಬಹುದು ಆದಷ್ಟು ಮನೆಯಲ್ಲಿ ಮಾಡಿರೋ ಪದಾರ್ಥಗಳನ್ನೇ ತಿನ್ನೋದು ಒಳ್ಳೆಯದು ಆಚೆ ಕಡೆಯಿಂದ ತೊಗೊಂಬಂದು ತಿನ್ನೋದು ಅವಾಯ್ಡ್ ಮಾಡಬೇಕು ಆಮೇಲೆ ಈ ಕುರುಕು ತಿಂಡಿ ಅಂತ ಏನು ಹೇಳ್ತೀವಿ ಚಾಕ್ಲೇಟ್ಸು ಐಸ್ ಕ್ರೀಮ್ಸು ಈ ಚಿಪ್ಸು ಅಂಥವೆಲ್ಲ ಅದನ್ನು ಅವಾಯ್ಡ್ ಮಾಡೋದು ಬೆಟರ್ ಡಾಕ್ಟರ್ ಹಾಗೇನೆ ಎಷ್ಟೊಂದು ಒಳ್ಳೆ ಸ್ವಭಾವಗಳು ನಮಗೆ ನಮ್ಮ ಹಿರಿಯರಿಂದ ಬಂದಿದ್ದಾಗಿರುತ್ತೆ ಹಾಗೇನೆ ನಮಗೆ ಬೇಡವಾಗಿರೋ ಸಣ್ಣ ಸಣ್ಣ ರೋಗಗಳು ಕೂಡ ನಮ್ಮ ಹಿರಿಯರಿಂದಲೇ ಬರುತ್ತೆ ಅನುವಂಶೀಯವಾಗಿ ಬರುವಂಥದ್ದು ಈ ಗಂಟ್ಲು ನೋವಿನ ಸಮಸ್ಯೆ ಈಗ ನೀವು ಆಗಲೇ ಹೇಳಿದ್ರಿ ಕೆಲವರಿಗೆ ಶೀತ ಪದಾರ್ಥಗಳು ಆಗೋದಿಲ್ಲ ಶೀತ ಸ್ವಭಾವದವರು ಅಂತ ನಮ್ಮ ತಾಯಿನೋ ತಂದೆನೋ ಆ ಥರ ಸ್ವಭಾವದವರು ಆಗಿದ್ದು ಮಕ್ಕಳಲ್ಲೂ ಕೂಡ ಅದು ಮುಂದುವರೆದ್ರೆ ಅಂಥವ್ರು ಯಾವ ಥರ ಮುಂಜಾಗ್ರತೆ ವಹಿಸ್ಬೋದು ಇದು ಕೆಲವು ಕಾಯಿಲೆಗಳು ನೀವು ಹೇಳಿದಾಗೆ ಅಲರ್ಜಿ ಮೇ ಬಿ ಮೇ ರನ್ ಇನ್ ದ ಫ್ಯಾಮಿಲೀಸ್ ಇಟ್ ಅದು ವಂಶಿಕ ಬರ್ಬೋದು ಆಮೇಲೆ ಈ ಕ್ಯಾನ್ಸರ್ ಗಡ್ಡೆನೂ ವಂಶದಲ್ಲಿ ಬರೋ ಚಾನ್ಸಸ್ ಇದೆ
ಸೊ ಅದಕ್ಕೆ ಪ್ರಿಕಾಷನ್ ಅಂತ ಏನಿಲ್ಲ, ಜನರಲಿ ಎಲ್ಲರಿಗೂ ಏನು ಮಾಡುತ್ತಿರೋದು ಅದನ್ನೇ ತಗೋಬೋದು. ಬಟ್ ವಂಶದಲ್ಲಿ ಮೂರು ನಾಲ್ಕು ಜನಕ್ಕೆ ಈ ಥರ ಕ್ಯಾನ್ಸರ್ ಇದೆ ಅಂದಾಗ ಅವರು ಅದರ ಏನಾದ್ರು ತೊಂದರೆ ಕಾಣಿಸ್ಕೊಂಡಾಗ ಇಮಿಡಿಯೇಟ್ ಆಗಿ ಟೆಸ್ಟ್ಗಳು ಮಾಡಿಸ್ಕೊಂಡು ಟ್ರೀಟ್ಮೆಂಟ್ ತಗೊಳ್ಳೋದು ಬೆಟರ್. ಓಕೆ, ನನ್ನ ಫ್ಯಾಮಿಲಿಯಲ್ಲಿ ಯಾರಿಗೋ ಇದೆ ಈ ಥರದ ಸಮಸ್ಯೆ ಅಂದರೆ ಸ್ವಲ್ಪ ಜಾಗ್ರತೆ ವಹಿಸ್ತಾ ತಿನ್ನೋ ಆಹಾರದಲ್ಲಿ, ಕುಡಿಯೋ ನೀರಿನಲ್ಲಿ, ಹಾಗೆ ಜೀವನ ಶೈಲಿಯಲ್ಲಿ ಸ್ವಲ್ಪ ಜಾಗ್ರತೆ ವಹಿಸಿದ್ರೆ. ಹೌದು ಹೌದು, ಅದು ಈ ಚಟಗಳಿದ್ರೆ ಎಸ್ಪೆಷಲಿ ಇದ್ರೆ ಅದನ್ನು ಬಿಡೋದು ಒಳ್ಳೆಯದು. ಅಂದ್ ಇನ್ನು ಅದ್ರ ಕಾನ್ವರ್ಸ್ ಆಫ್ ಇಟ್ ಈಸ್, ಇನ್ನೊಂದು ಕೆಲವರು ಹೇಗೆ ಮಾಡ್ತಾರೆ ಅಂದರೆ, ಅವ್ರು ಗೊತ್ತಿರೋರಿಗೆ ಯಾರಿಗೋ ಏನೋ ಒಂದು ಕ್ಯಾನ್ಸರ್ ಇದೆ ಅಂದರೆ ಅವ್ರಿಗೆ ಏನು ಈವನ್ ಒಂದು ಸ್ವಲ್ಪ ಗಂಟಲಲ್ಲಿ ಏನೋ ಕೆರೆತ ಆದ್ರೂ ಬಂದು ಡಾಕ್ಟ್ರೆ ನನಗೆ ಏನೋ ಆಗಿದೆ ತೋ ನೋಡಿ ಏನೋ ಆಗಿದೆ ನೋಡಿ ಅಂತ ಹೇಳ್ತಾರೆ. ಅದು ಆ ಥರದವರು ಇದ್ದಾರೆ ಜನ ನಮ್ಮಲ್ಲಿ. ಡಾಕ್ಟರ್, ನೀವು ಆಗಲೇ ಒಂದು ಶಬ್ದ ಬಳಸಿದ್ರಿ, ವಾಯ್ಸ್ ಅಬ್ಯೂಸ್ ಅಂತ. ವಾಯ್ಸ್ಗೆ ಜಾಸ್ತಿ ಶ್ರಮ ಕೊಟ್ಟರೆ ಅದನ್ನು ವಾಯ್ಸ್ ಅಬ್ಯೂಸ್ ಅಂತ ಹೇಳ್ತೀವಿ ಅಂತ. ಈಗ ನಮ್ಮ ಸಂಪ್ರದಾಯದಲ್ಲೇ ಕೆಲವೊಂದೆಲ್ಲ ಆಚರಣೆಗಳು ಬಂದಿದೆ, ಉಪವಾಸ ಇರುವಂಥದ್ದು, ಇಡೀ ದಿವಸ ಮಾತನಾಡದೆ ಮೌನ ವ್ರತ ಮಾಡುವಂಥದ್ದು. ಈ ಮೌನ ವ್ರತ ಮಾಡೋದ್ರಿಂದ ನಮ್ಮ ಧ್ವನಿಗೆ ಏನಾದರೂ ರಿಲ್ಯಾಕ್ಸೇಷನ್ ಸಿಗುತ್ತಾ, ಗಂಟ್ಲಿಗೆ ಏನಾದರೂ ಸಹಾಯ ಆಗತ್ತಾ? ಅದ್ರ ಬಗ್ಗೆ ನಾವು ಜಾಸ್ತಿ ಅದ್ರ ಬಗ್ಗೆ ಏನು ಗೊತ್ತಿಲ್ಲ. ಬಟ್ ನಮ್ಮಲ್ಲೂ ಟ್ರೀಟ್ಮೆಂಟ್ ಆಸ್ ಎ ಪಾರ್ಟ್ ಆಫ್ ಟ್ರೀಟ್ಮೆಂಟ್ ವೆನ್ ದೇರ್ ಇಸ್ ಲರಿಂಜೈಟಿಸ್, ಅಂದರೆ ವಾಯ್ಸ್ ಹೋರ್ಸ್ ಆಗಿದ್ದಾಗ ವಿ ಅಡ್ವೈಸ್ ವಾಯ್ಸ್ ರೆಸ್ಟ್. ಒಂದು ವಾರ ಅಥವಾ 10 ದಿನ ವಾಯ್ಸ್ ರೆಸ್ಟ್ ಕೊಡಿ ಅಂತ ಹೇಳ್ತೀವಿ. ಯಾಕಂದರೆ ಅದು ವೋಕಲ್ ಕಾರ್ಡ್ ಮತ್ತು ನಾರ್ಮಲ್ ಸ್ಟೇಜಿಗೆ ಬರೋಕ್ಕೆ ಇಟ್ ನೀಡ್ಸ್ ಸಮ್ ರೆಸ್ಟ್. ಇಲ್ಲಾಂದರೆ ಅವ್ರು ಅದಾದ ಮೇಲೆ ಮಾತಾಡ್ತಾನೆ ಇದ್ದರೆ ಆ ಹೋರ್ಸ್ನೆಸ್ ಹಾಗೆ ಉಳ್ಕೊಂಡ್ಬಿಡುತ್ತೆ. ಸೊ ಅದಕ್ಕೆ ವಾಯ್ಸ್ ಪ್ರಾಬ್ಲಮ್ ಇದ್ದಾಗ ವಿ ಅಡ್ವೈಸ್ ದೆಮ್ ವಾಯ್ಸ್ ರೆಸ್ಟ್. ಡಾಕ್ಟರ್, ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಗಂಟಲಿನ ಸ್ವಾಸ್ಥ್ಯವನ್ನು ಸದಾ ಕಾಪಾಡಿಕೊಳ್ಳೋದ್ರ ಬಗ್ಗೆ ಏನು ಹೇಳ್ತೀರಾ? ಮಾತಾಡೋದು ಕಡಿಮೆ ಮಾಡಬೇಕು ಅಂತ ಹೇಳ್ತೀನಿ. ಮಾತಾಡಿದ್ರೂ ತುಂಬ ಕೂಗಾಡದೆ ನಾರ್ಮಲ್ ಟೋನಲ್ಲಿ ಮಾತಾಡೋದು ಇಟ್ ಈಸ್ ಬೆಟರ್ ಟು ಪ್ರಿವೆಂಟ್ ಎನಿ ವೋಕಲ್ ಅಬ್ಯೂಸ್. ಗಂಟಲಿನ ಸಮಸ್ಯೆ ಅಂದರೆ ಇನ್ ಇನ್ಫೆಕ್ಷನ್, ದಟ್ ಈಸ್ ದ ಕಾಮನ್ ಥಿಂಗ್. ಸೊ ಮೈಲ್ಡ್ ಆಗಿದ್ದಾಗ ಅದು ನೀವು ಹೇಳಿದಾಗೆ ಮನೆಯಲ್ಲೇ ಚಿಕಿತ್ಸೆ ಮಾಡಿಕೊಂಡು ಉಪ್ಪು ನೀರಿನ ಗಾರ್ಗಲೆಲ್ಲ ಮಾಡ್ಕೋಬೋದು. ಬಟ್ ಅದರಲ್ಲಿ ಏನು ಇಂಪ್ರೂವ್ಮೆಂಟ್ ಇಲ್ಲ ಅಂದರೆ ಆದಷ್ಟು ಬೇಗ ಟ್ರೀಟ್ಮೆಂಟ್ ತಗೊಳ್ಳೋದು ಒಳ್ಳೆಯದು. ನಮ್ಮ ಕಾರ್ಯಕ್ರಮಕ್ಕೆ ಬಂದು ಗಂಟಲು ನೋವಿನ ಬಗ್ಗೆ ಬಹಳ ವಿಷಯಗಳನ್ನು ತಿಳಿಸ್ಕೊಟ್ಟಿದ್ದೀರಾ ಡಾಕ್ಟರ್. ನಮ್ಮ ತಂಡದ ಪರವಾಗಿ ಒಂದು ಪುಟ್ಟ ಕಾಣಿಕೆ ದಯವಿಟ್ಟು ತಗೊಳ್ಳಿ. ವೀಕ್ಷಕರೇ, ಈಗ ಮನೆ ಮದ್ದು. ಕಬ್ಬನ್ನು ಹಲ್ಲಿನಿಂದ ಸಿಗಿದು ತಿಂತಾ ಇದ್ರೆ ಹಲ್ಲು ಶುಭ್ರ ಆಗತ್ತೆ, ಹಾಗೆ ವಸಡುಗಳು ಕೂಡ ಗಟ್ಟಿಯಾಗತ್ತೆ. ಇವತ್ತಿನ ಸಂಚಿಕೆಯಿಂದ ಸಾಕಷ್ಟು ವಿಷಯಗಳನ್ನು ತಿಳ್ಕೊಂಡ್ರಿ ಅಲ್ವಾ? ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ವೈದ್ಯ ಅತಿಥಿಯೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.